ಅಮಿತ್ ಶಾ ಅವರು ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಎಷ್ಟೇ ಬಾರಿ ರೌಂಡ್ಸ್ ಹಾಕಿದ್ರು ಈ ಬಾರಿ ರಾಜ್ಯದಲ್ಲಿ ಬರೋದು ಕಾಂಗ್ರೆಸ್ ಅಂತಾನೆ ಸಿದ್ದರಾಮಯ್ಯನವರು ಮತ್ತೆ ಹೇಳ್ತಾರೆ. ಅಲ್ಲರಿ, ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಅದನ್ನ ಹೇಳೋದು ಸ್ವಾಭಾವಿಕ. ಅದನ್ನ ನಾವು ಅದನ್ನ ಅಲ್ಲಗಳೇಕಾಗತ್ತೆ. ಅವರು ಹೇಳಿಕೆ ಅವ್ರಿಗೆ ಬಿಟ್ಟಂತದ್ದು. ಆದ್ರೆ ಆ ಹೇಳಿಕೆಗೆ ಯಾವುದೇ ಕೌಡ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋದನ್ನ ಹೋದ ಎಲ್ಲ ಕಡೆ ಜನ ಸೇರ್ತಿರೋದು. ಸಿದ್ದರಾಮಯ್ಯ ಹೋದಾಗ ಯಾವ ರೀತಿ ಜನ ಸೇರ್ತಾ ಇದ್ದಾರೆ, ನಾವು ಬಂದಾಗ ಯಾವ ರೀತಿ ಜನ ಸೇರ್ತಾ ಇದ್ದಾರೆ, ಇದನ್ನ ನೋಡಿದಾಗ ಒಂದಕ್ಕೊಂದು ಕಂಪೇರ್ ಮಾಡಿದಾಗ ನಮಗೆ ಬಹಳ ದೊಡ್ಡ ಜನಬೆಂಬಲ ಎಲ್ಲ ಕಡೆ ಸಿಗ್ತಾ ಇದೆ. ಆದ್ರಿಂದ ಅವ್ರ ಹೇಳಿಕೆ ಬಗ್ಗೆ ನಾನೇನು ಹೇಳಕ್ ಇಷ್ಟಪಡೋದಿಲ್ಲ. ನಾವು ಸ್ಪಷ್ಟ ಬಹುಮತ ಅಧಿಕಾರ ಇದರಲ್ಲಿ ಏನು ಸತ್ಯಾಂಶ ಇಲ್ಲ. ಎಲ್ರು ನಮ್ಮ ಜೊತೆಗೆ ಅಲ್ಲ, ಎಲ್ಲರೂ ನಮ್ಮ ಜೊತೆಗಿದ್ದಾರೆ. ಹೋದ್ಮೇಲೆ ಎಲ್ಲರನ್ನು ಭೇಟಿ ಮಾಡ್ತೇನೆ. ಬೆಂಗಳೂರಿಗೆ ಹೋದ್ಮೇಲೆ ಯಾರೊಬ್ಬರು ಸಹ ಬಿಜೆಪಿನ ಬಿಡೋದಿಲ್ಲ. ಸೋಮಣ್ಣ ಸರಿ ಸರಿ, ಮಾಡಾಳಿ ವಿರೂಪಾಕ್ಷಪ್ಪನವರು ಅವ್ರನ್ನ ಈಗಾಗಲೇ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರ ಅಂತಕ್ಕಂತ ಮಾತಿದೆ ಸರ್. ಆ ರೀತಿ ನನಗೇನು ಮಾಹಿತಿ ಇಲ್ಲ, ಇದರಲ್ಲಿ ಏನು ಸತ್ಯಾಂಶ ಇಲ್ಲ. ವಾಸ್ತವಿಕ ಸ್ಥಿತಿ ಏನು ಅಂತ ನಿಮ್ಗೆ ಗೊತ್ತಿದೆ. ನಾನು ಅದಕ್ಕೆ ಯಾವುದೇ ಕಾಮೆಂಟ್ ಮಾಡಕ್ಕೆ ಇಷ್ಟಪಡೋದಿಲ್ಲ. ಒಟ್ಟಿನಲ್ಲಿ ಅವ್ರಿಗೆ ಕೋರ್ಟ್ ಇಂದ ರಿಲೀಫ್ ಸಿಕ್ಕಿದೆ ಅಷ್ಟೇ. ದಟ್ಸ್ ಆಲ್ ಐ ಕ್ಯಾನ್ ಸೇ. ಮಾಡಾಳ ಅವರ ಮೇಲೆ ಏನಾದರೂ ಕ್ರಮ ಕೈಗೊಳ್ಳಿಕ್ಕೆ ಸರ್ ಹೈಕಮಾಂಡ್ ಪ್ರಸ್ತಾಪ ಐತಾ ಅಂತ ಸರ್? ನನಗೇನು ಗೊತ್ತಿಲ್ಲಪ್ಪ. ಧನ್ಯವಾದ. ಚಲೋ.